अथ पद्मपुराणे माघमासमहात्म्ये सप्तदशोऽध्यायः अध्याय 17 17ನೇ ದಿನದ ಪಾರಾಯಣ ಕಪ್ಪೆ ರೂಪವನ್ನು ಪರಿತ್ಯಜಿಸಿದ ಸ್ತ್ರೀ ತನ್ನ ವೃತ್ತಾಂತವನ್ನು ತಿಳಿಸಿದ್ದು. ಮಹರ್ಷಿಗಳೇ, ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ. ಕೇಳುವಂತವರಾಗಿ, ನನ್ನ ಜನ್ಮಸ್ಥಳ ಗೋದಾವರಿ ನದಿ ತೀರದ ಸಮೀಪದಲ್ಲಿನ ಕುಗ್ರಾಮ. ನನ್ನ ತಂದೆಯ ಹೆಸರು ಹರಿಶರ್ಮ, ನನ್ನ ಹೆಸರು ಮಂಜುಳ. ನನ್ನನ್ನು ನನ್ನ ತಂದೆ ಕಾವೇರಿ ತೀರದಲ್ಲಿ ವಾಸವಾಗಿದ್ದ ಜ್ಞಾನಾನಂದ ಎಂಬುವವನಿಗೆ ಕೊಟ್ಟು ವಿವಾಹ ಮಾಡಿದರು. ಆತ ದೈವಭಕ್ತನು, ಜ್ಞಾನಿ, ನಿಗರ್ವಿ. ನನಗೆ ವಿವಾಹವಾದ ಕೂಡಲೇ ಆತನ ಜೊತೆಯಲ್ಲಿ ಸಂಸಾರಕ್ಕೆ ಹೊರಟೆ. ಮತ್ತೆ ಕೆಲವು ಕಾಲಗಳ ನಂತರ ಮಾಘಮಾಸವು ಬಂದಿತು. ಒಂದು ದಿನ ನನ್ನ ಪತಿಯು, ಸಖಿ, ಮಾಘಮಾಸದ ಪ್ರವೇಶವಾಗಿದೆ. ಈ ತಿಂಗಳು ತುಂಬ ಪವಿತ್ರವಾದದ್ದು. ಇದರ ಮಹತ್ವ ಬಹಳ ಮೌಲ್ಯಯುತವಾದದ್ದು. ನಾನು ನನ್ನ ಚಿಕ್ಕಂದಿನಿಂದಲೂ ಪ್ರತಿ ವರ್ಷವೂ ಮಾಘಸ್ನಾನವನ್ನು ಆಚರಿಸುತ್ತಾ ಬಂದಿದ್ದೇನೆ. ನೀನು ನನ್ನ ಮಡದಿ, ಆದ್ದರಿಂದ ನೀನು ಈ ಮಾಘಮಾಸವಿಡೀ ಕಾವೇರಿ ನದಿಯಲ್ಲಿ ಸ್ನಾನ ಮಾಡು. ಪ್ರತಿದಿನ ಪ್ರಾತಃಕಾಲದಲ್ಲಿಯೇ ಎದ್ದು ಕಾಲಕೃತ್ಯಗಳನ್ನು ತೀರೈಸಿಕೊಳ್ಳುವ ಸಮಯದಲ್ಲಿ ಬೆಳಗಾಗಿ ಸೂರ್ಯೋದಯ ಆಗುತ್ತದೆ. ಸೂರ್ಯನು ಉದಯಿಸಿದ ಕೂಡಲೇ ನದಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡಿದ ನಂತರ ನದಿ ತೀರದಲ್ಲಿ ವಿಷ್ಣುವಿನ ವಿಗ್ರಹವನ್ನಿಟ್ಟು ಹೂಗಳಿಂದಲೂ ಸುಗಂಧ ಪರಿಮಳ ಧೂಪ ದೀಪಗಳಿಂದಲೂ ಪೂಜಿಸಿ ಸ್ವಾಮಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನಿತ್ತು ನಮಸ್ಕರಿಸೋಣ. ನಂತರ ನಮ್ಮ ಕುಟೀರಕ್ಕೆ ಬಂದು ಮಾಘಪುರಾಣವನ್ನು ಪಠಿಸೋಣ. ಇದರಿಂದ ನಮಗೆ ಅಧಿಕ ಫಲ ಉಂಟಾಗುತ್ತದೆ ಎಂದು ಹಿತಬೋಧನೆ ಮಾಡಿದರು. ನಾನು ಆತನ ಮಾತುಗಳನ್ನು ಕೇಳಿಸಿಕೊಳ್ಳದೆ ರೇಗಾಡಿ ಆತನನ್ನು ಕೀಳಾಗಿ ನೋಡಿದೆ. ನನ್ನ ಪತಿ ತುಂಬ ಶಾಂತ ಸ್ವರೂಪನು. ಆದರೂ ನಾನು ಎಲ್ಲೇ ಮೀರಿ ಮಾತಾಡಿದ್ದರಿಂದ ಆತನು ಕೋಪಗೊಂಡು, ಛೇ ಮೂರ್ಖಳೆ, ನನ್ನ ಮನೆಗೆ ಬಂದು ವಂಶೋದ್ಧಾರ ಮಾಡುತ್ತೀಯಾ ಎಂದುಕೊಂಡೆ. ನೀನಿಷ್ಟು ದೈವ ದ್ವೇಷಿ ಎಂದು ನನಗೆ ತಿಳಿದಿರಲಿಲ್ಲ. ನೀನು ನನ್ನ ಜೊತೆ ಇರಲು ತಕ್ಕವಳಲ್ಲ. ಮಾಘಮಾಸ ವ್ರತವು ನಿನಗಿಷ್ಟು ಕೀಳಾಗಿ ಕಂಡಿತೆ, ಅದೇ ನಿನಗೆ ಪಾಪವಾಗಿ ನಿನ್ನನ್ನು ಶಿಕ್ಷಿಸುತ್ತದೆ ಎಂದಾಗ ನಾನು ನನ್ನ ಪತಿಯ ಮಾತಿಗೆ ಎದುರಾಡಿದ ಫಲವಾಗಿ ಕೃಷ್ಣಾ ನದಿ ತೀರದ ಅರಳಿ ಮರದ ಪುಟರೆಯಲ್ಲಿ ಕಪ್ಪೆಯಾಗಿ ಬಿದ್ದಿರು ಎಂದು ನನ್ನನ್ನು ಶಪಿಸಿದನು. ಆತನ ಗರ್ಜನೆಗೆ ನಡುಗಿ ಹೋದೆ. ಹರಿಯ ಶಾಪಕ್ಕೆ ಹೆದರಿ ಹೋದೆ. ನನಗೆ ಜ್ಞಾನೋದಯವಾಯಿತು. ನನ್ನ ತಪ್ಪನ್ನು ನಾನು ತಿಳಿದುಕೊಂಡೆ. ಅಯ್ಯೋ, ಎಂತಹ ಮೂರ್ಖಳಾಗಿ ವರ್ತಿಸಿದೆ ಎಂದು ಪಶ್ಚಾತ್ತಾಪ ಉಂಟಾಯಿತು. ತಕ್ಷಣ ನನ್ನ ಪತಿಯ ಪಾದಗಳನ್ನು ಹಿಡಿದುಕೊಂಡು, ನಾನು ಈ ಶಾಪದಿಂದ ಹೇಗೆ ವಿಮುಕ್ತಳಾಗುತ್ತೇನೆ, ಮತ್ತೆ ನಿಮ್ಮನ್ನು ಹೇಗೆ ಭೇಟಿಯಾಗುತ್ತೇನೆ, ನನಗೆ ಪ್ರಾಯಶ್ಚಿತ್ತವಿಲ್ಲವೇ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಾಗ ನನ್ನ ಗಂಡ ಕ್ಷಣ ತಡೆದು ಯೋಚಿಸಿ ಒಂದು ಅವಧಿಯನ್ನು ಸೂಚಿಸಿದರು. ಅದೇನೆಂದರೆ, ಗೌತಮ ಮಹರ್ಷಿಗಳು ಗೋದಾವರಿ ತೀರದಲ್ಲಿ ತಮ್ಮ ಆಶ್ರಮದಿಂದ ಉತ್ತರ ದೇಶಯಾತ್ರೆ ಮಾಡುವುದಕ್ಕಾಗಿ ಹೊರಟು ಮತ್ತೆ ಮಾಘಶುದ್ಧ ದಶಮಿ ದಿನಕ್ಕೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರುತ್ತಾರೆ. ಅಂತಹ ಸಮಯದಲ್ಲಿ ನೀನು ಅವರ ದರ್ಶನ ಮಾಡಿದರೆ ಆ ಮಹರ್ಷಿಗಳ ಪ್ರಭಾವದಿಂದ ನಿನಗೆ ನಿಜರೂಪ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಂತೆಯೇ ನಾನು ಕಪ್ಪೆಯ ರೂಪವನ್ನು ತಾಳಿದೆ. ನನ್ನ ಗಂಡ ಕೂಡ ನನ್ನ ಮೂರ್ಖತನಕ್ಕೆ ವಿಷಾದಿಸಿದರು. ನಾನು ಕಪ್ಪೆಯ ರೂಪದಲ್ಲಿ ಕುಪ್ಪಳಿಸಿಕೊಂಡು ಕೆಲವು ದಿನಗಳಿಗೆ ಕೃಷ್ಣಾ ನದಿ ತೀರದಲ್ಲಿರುವ ಈ ಅರಳಿ ಮರದ ಪೊಟರೆಯಲ್ಲಿ ಜೀವಿಸುತ್ತಾ ನಿಮ್ಮ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೆ. ಇದು ಆಗಿ ಎಷ್ಟು ವರ್ಷ ಕಳೆದವೋ ನನಗೆ ತಿಳಿಯದು ಎಂದು ತನ್ನ ವೃತ್ತಾಂತವನ್ನು ಗೌತಮ ಋಷಿಗೆ ತಿಳಿಸಿದಳು. ಮಗಳೇ, ಹೆದರಬೇಡ. ನಿನಗೆ ಈ ಶಾಪ ಉಂಟಾಗಿ ಅನೇಕ ವರ್ಷಗಳಾಗಿವೆ. ಇಷ್ಟು ಕಾಲವೂ ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿ ಬದುಕಿದೆ. ನಿನ್ನ ಗಂಡನು ಏಕಾಂತವಾಗಿ ಬಹಳ ಕಾಲ ಬದುಕಿ ಹರಿನಾಮ ಸಂಕೀರ್ತನೆ ಮಾಡುತ್ತಾ ಮೃತನಾದನು. ಆತನೀಗ ವೈಕುಂಠದಲ್ಲಿದ್ದಾನೆ. ನೀನು ನಿನ್ನ ಪತಿಯ ಮಾತು ಕೇಳದೆ ಇದ್ದಿದ್ದಕ್ಕೆ ಏನೆಲ್ಲ ಕಷ್ಟಪಟ್ಟಿರುವೆ ಗೊತ್ತಾಯಿತಲ್ಲ. ಮಾಘಮಾಸದ ಪ್ರಭಾವ ಅಸಾಮಾನ್ಯವಾದದ್ದು. ಸಕಲ ಸೌಭಾಗ್ಯಗಳು, ಪುತ್ರ ಸಂತಾನ, ಆರೋಗ್ಯ, ಐಶ್ವರ್ಯಾದಿಗಳು ಪ್ರಾಪ್ತವಾಗುವುದೇ ಅಲ್ಲದೆ ಮೋಕ್ಷ ಸಾಧನೆಗೆ ಈ ಮಾಘಮಾಸದ ವ್ರತಕ್ಕಿಂತ ಮಿಗಿಲಾದ ಬೇರಾವ ವ್ರತವೂ ಇಲ್ಲ. ನಿನ್ನ ಪತಿ ದೂರದೃಷ್ಟಿ ಇರುವ ಜ್ಞಾನಿ. ಆತನ ಗುಣಾಗುಣಗಳಿಗೆ ಎಲ್ಲರೂ ಸಂತೃಪ್ತರಾಗಿದ್ದಾರೆ. ನಿನ್ನನ್ನು ಮದುವೆಯಾದ ನಂತರ ತನ್ನ ವಂಶಾಭಿವೃದ್ಧಿ ಮಾಡಿಕೊಳ್ಳ
ಪಡೆದುಕೊಳ್ಳಬೇಕೆಂಬ ಆಸೆಯಿಂದ ಇದ್ದನಾತ. ಆದರೆ ನಿನ್ನಿಂದ ಆತನ ಆಸೆಗಳೆಲ್ಲವೂ ನಿರಾಶೆಯಾಗಿ ಹೋಗಿವೆ. ನಿನ್ನ ಮೂರ್ಖತನದಿಂದ ನಿನ್ನ ಪತಿಗೆ ಕೋಪ ಉಂಟಾಗಿ ನಿನ್ನನ್ನು ಶಪಿಸಬೇಕಾಯಿತು. ನೀನು ತಣ್ಣೀರ ಸ್ನಾನ ಮಾಡುವುದಿಲ್ಲವೆಂದೆ. ಆದ್ದರಿಂದ ನಿನಗೆ ನೀರು ದೊರಕದಂತೆ ಮರದ ಪೊಟರೆಯಲ್ಲಿ ಜೀವಿಸುವಂತೆ ಶಪಿಸಿದನು. ಈ ದಿನ ದೈವ ನಿರ್ಣಯದಿಂದ ನೀನು ನನ್ನನ್ನು ದರ್ಶಿಸಿದ್ದರಿಂದ ನಿನ್ನ ಗಂಡನ ಮಾತಿನ ಪ್ರಕಾರ ಮತ್ತೆ ನಿನ್ನ ನಿಜರೂಪವನ್ನು ಪಡೆಯುವಂತಾಗಿದೆ. ಅದರಲ್ಲೂ ಇದು ಮಾಘಮಾಸ, ಕೃಷ್ಣಾ ನದಿಯ ತೀರ. ಆದುದರಿಂದ ಮಾಘಮಾಸ ವ್ರತ ಸಮಯ ನಿನಗೆಲ್ಲ ವಿಧಗಳಲ್ಲೂ ಅನುಕೂಲಕರವಾದ ದಿನ. ಆದ್ದರಿಂದ ನೀನು ತಕ್ಷಣ ಪರಿಶುದ್ಧಳಾಗು. ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಸಮಯದಲ್ಲಿ ಪ್ರಾತಃಕಾಲದಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಯಾರಾದರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘಶುದ್ಧ ಸಪ್ತಮಿ ದಶಮಿ ಹುಣ್ಣಿಮೆಯಲ್ಲಾಗಲಿ ಪಾಡ್ಯ ದಿನಗಳಲ್ಲಾಗಲಿ ನದಿ ಸ್ನಾನವನ್ನು ಮಾಡಿದರೆ ಅವರ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆ. ಮಾಘಶುದ್ಧ ಪಾಡ್ಯ ದಿನದಂದು ಹಾಗೆಯೇ ದಶಮಿ ಏಕಾದಶಿ ದ್ವಾದಶಿ ದಿನಗಳಲ್ಲೂ ಸ್ನಾನ ಮಾಡಿ ನಾರಾಯಣನನ್ನು ಪೂಜಿಸಿ ಪುರಾಣ ಪಠಣೆ ಮಾಡಿದರೆ ಮನೋವಾಂಛೆಗಳು ಕೈಗೊಳ್ಳುತ್ತವೆ ಎಂದು ಗೌತಮರು ಮುನಿವನಿತೆಗೆ ಹೇಳಿದಂತೆ ಮಹೇಶ್ವರನು ಪಾರ್ವತಿಗೆ ಈ ಕಥೆಯನ್ನು ಹೇಳಿದನು. ಇತಿ ಪದ್ಮಪುರಾಣೇ ಮಾಘಮಾಸ ಮಹಾತ್ಮೆ ಸಪ್ತದಶೋಧ್ಯಾಯಃ.